ಕಡೆ ರಾಹುಲ್ ಗಾಂಧಿ ಅವರ ವಿಚಾರಣೆಯನ್ನು ಕಾಂಗ್ರೆಸ್ ನಾಯಕರು ಖಂಡಿಸುತ್ತಾನೆ ಇದ್ದಾರೆ. ಬೆಂಗಳೂರಿನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಡಿಕೆ ಶಿವಕುಮಾರ್ ಕೆಂಡಾಮಂಡಲರಾಗಿದ್ದಾರೆ. ಬಿಜೆಪಿ ಸರ್ಕಾರದವರು ಹೊಸ ಸಂಪ್ರದಾಯವನ್ನು ಶುರು ಮಾಡಿಕೊಂಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡುವುದು ನಮ್ಮ ಹಕ್ಕು. ಬೆಳಗ್ಗೆ ಎಸಿಸಿ ಕಚೇರಿಗೆ ನಮ್ಮ ಲೀಡರ್ ಹೋಗಿದ್ರು. ಕಚೇರಿಗೆ ಹೋದಂತ ಲೀಡರ್ಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಅವರು ಕಚೇರಿಗೂ ಹೋಗೋ ಹಾಗಿಲ್ವಾ? ನಮ್ಮ ಲೀಡರ್ಗಳು ಎಸ್ ಕೆ ಪಾಟೀಲ್ ಅವರು, ಡಿ ಕೆ ಸುರೇಶ್ ಅವರು, ದಿನೇಶ್ ಗುಂಡೂರಾವ್ ಅವರು, ಅವರು ಎಸಿಸಿ ಕಚೇರಿಗೆ ಹೋಗಿದ್ರು. ಕಚೇರಿಗೆ ಹೋದರೆ ಅವರ ಪಾಡಿಗೆ ಅವರು ಆಫೀಸ್ಗೆ ಹೋದರೂ ಕೂಡ ಬಿಡ್ತಾ ಇಲ್ಲ ಅಂದ್ರೆ ಏನಿದು? ನಮ್ಮ ಕಚೇರಿಗೆ ಹೋದಂತಹ ಲೀಡರ್ಗಳನ್ನು ಅರೆಸ್ಟ್ ಮಾಡ್ತಾರೆ. ಇವರು ನೀಚ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ತುರ್ತು ಪರಿಸ್ಥಿತಿಗಿಂತ ಇದು ದೊಡ್ಡದು. ನಮ್ಮ ನಾಯಕರು ತಪ್ಪು ಮಾಡಿಲ್ಲ, ಹೋರಾಟ ಮುಂದುವರಿಯುತ್ತೆ. ದೆಹಲಿ ಪೊಲೀಸರ ನಡೆಗೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆಯ್ತು ಗಲಾಟೆ ಏನು ಬೆಳಗ್ಗೆ ಅಷ್ಟೊತ್ತಿಗೆ ನಮ್ಮ ಯುದ್ಧ ಪ್ರೆಸಿಡೆಂಟ್ ಶ್ರೀನಿವಾಸ್ ಮನೆಯಿಂದ ಈಜೆ ಬರೋಷ್ಟೊತ್ತಿಗೆ ಅರೆಸ್ಟ್ ಮಾಡಿಕೊಂಡು ಆತ ಪ್ರತಿಭಟನೆಗೆ ಹೋಗಬೇಕು. ಇವನು ಅರೆಸ್ಟ್ ಮುಖ್ಯನ ಪ್ರತಿಭಟನೆ ಮುಖ್ಯ, ಈ ಜವಾಬ್ದಾರಿ ಹೋಗಲೇಬಾರ್ದು ಅಂತೇಳಿ ಯಾವ ಗಾಡಿಗಳನ್ನು ಬಿಡದೆ ಸುತ್ತಲೂ ಹಾಕ್ಕೊಂಡು ಇವತ್ತು ಬೆಳಗ್ಗೆ ಎ ಸಿ ಸಿ ಕಚೇರಿಗೆ ನಮ್ಮ ಲೀಡರ್ಗಳು ಹೋದರೆ ಈ ಕಚೇರಿ ನಮ್ಮ ಮನೆ ಇದು, ನಮ್ಮ ದೇವಸ್ಥಾನ ಕಾಂಗ್ರೆಸ್ ಕಚೇರಿ ನಮ್ಮ ದೇವಸ್ಥಾನ. ಈಗ ಎಚ್ ಕೆ ಪಾಟೀಲು, ದಿನೇಶ್ ಗುಂಡೂರಾವ್